ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡ್ರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಷನ್ ವೀಡಿಯೋ ಇದಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ತುಂಬ ರಿಕ್ವೆಸ್ಟೆಡ್ ವೀಡಿಯೋ, ತುಂಬ ಅಂದರೆ ತುಂಬ ಜನ ಕೇಳಿದಂತಹ ಒಂದು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತಂದ್ಬಿಟ್ಟು. ಸೊ ನಾನು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಕನ್ಫರ್ಮೇಷನ್ ವೀಡಿಯೋ ಹಾಕಿದಾಗ, ಇತ್ತೀಚೆಗೆ ನಾನು ಹಾಕ್ತಿರುವಂತಹ ಪ್ರೆಗ್ನೆನ್ಸಿ ವೀಡಿಯೋಸ್ ಎಲ್ಲ ಒಂದೇ ಕಾಮೆಂಟು, ಫಸ್ಟ್ ಹಾಕಿದಾಗಿಂದ ಅಂತೂ ಪ್ಲೀಸ್ ಟಿಪ್ಸ್ ಹೇಳಿ, ಏನೇನು ಫಾಲೋ ಮಾಡಿದ್ರಿ ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕೆ? ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಹಾಗೆ ದೇವಸ್ಥಾನದ ಬಗ್ಗೆ ಹೇಳಿದೆ, ದೇವಸ್ಥಾನದ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ದೀರಾ. ಒಂದೊಂದು ಕಾಮೆಂಟ್ಸ ನೋಡ್ತಾಯಿದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ. 4 ಇಯರ್ಸಿಂದ ಟ್ರೈ ಮಾಡ್ತಿದ್ವಿ, 8 ಇಯರ್ಸಿಂದ ಟ್ರೈ ಮಾಡ್ತಿದ್ವಿ, ಪ್ಲೀಸ್ ಹೇಳಿ, ನಮ್ಮ ಅಕ್ಕನಿಗೆ ಮಗು ಆಗಿಲ್ಲ, ನನ್ನ ತಂಗಿಗೆ ಮಗು ಆಗಿಲ್ಲ, ಹೇಳಿ ಹೇಳಿ ಅಂತ. ನನಗಂತೂ ಸೀರಿಯಸ್ಲಿ ಒಂದೊಂದು ಕಮೆಂಟ್ಗಳನ್ನ ಓದ್ತಾ ಇದ್ದಾಗ ಅಳುನೇ ಬಂತು. ತುಂಬ ಅಂದರೆ ತುಂಬ ಕಮೆಂಟ್ಸ್ ಬಂದಿದೆ ನನಗೆ. ಸೊ ಆದಷ್ಟು ನನ್ನ ಹತ್ರ ಹಳೆ ವೀಡಿಯೋಸ್ ಏನಿದ್ರು ಅದೆಲ್ಲ ಪೋಸ್ಟ್ ಮಾಡ್ಬಿಡೋಣ ಅಂತ ಮಾಡ್ತಿದ್ದೆ. ಸೊ ಇವತ್ತು ಫೈನಲಾಗಿ ಮಾಡಿ ಹೇಳೋಣ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ತುಂಬ ಜನ ಟಿಪ್ಸ್ ಹೇಳಿ, ಏನು ಫಾಲೋ ಮಾಡಿದ್ರಿ ನೀವು? ಆಲ್ಮೋಸ್ಟ್ 11 ಇಯರ್ಸ್ ಗ್ಯಾಪ್ ತೊಗೊಂಡು ನಿಮ್ಗೆ ಇಷ್ಟು ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಲ್ವಾ? ಟ್ರೈ ಮಾಡಿದ ತಕ್ಷಣ ಹೆಂಗೆ ಸಾಧ್ಯ ಆಯಿತು ಏನು ಅನ್ನೋದನ್ನೆಲ್ಲ ಕೇಳಿದ್ದೀರಾ. ಸೊ ಅದೆಲ್ಲದಕ್ಕೂ ಕ್ಲಾರಿಟಿ ಕೊಡೋಣ ಇವತ್ತು ಅಂತಂದ್ಬಿಟ್ಟು ಕೂತಿದ್ದೀನಿ. ಹಾಗೆ ಈ ಒಂದು ವೀಡಿಯೋ ಸ್ವಲ್ಪ ಜನಕ್ಕಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಆಯಿತು ನಿಮ್ಗೆ ಏನಾದರೂ ಸ್ವಲ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರು ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತಂದರೆ, ನಾನು ಏನೇನು ಫಾಲೋ ಮಾಡಿದೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದಾಗ, ಟ್ರೈ ಮಾಡಬೇಕು ಅಥವಾ ಒಂದು ಕನ್ಸೀವ್ ಆಗಬೇಕು, ಒಂದು ಬೇಬಿ ಬೇಕು ನಮಗೆ ಅಂತ ಪ್ಲ್ಯಾನ್ ಮಾಡಿದಾಗ, ಸೊ ನಾನು ಫಸ್ಟ್ ಮಾಡಿದ್ದು ಡಾಕ್ಟರ್ ಹತ್ರ ಹೋಗಿದ್ದು. ಇದು ಯಾಕೆ ಅಂತಂದರೆ, ಆಲ್ಮೋಸ್ಟ್ 11 ಇಯರ್ಸ್ ಗ್ಯಾಪ್ ಇತ್ತು ನಮಗೆ, 10 ಇಯರ್ಸ್ ಸಾರಿ, ಇವಾಗ 10 ಇಯರ್ಸ್ ಗ್ಯಾಪ್ ಇತ್ತು. ಅಂದರೆ ನನ್ನ ಫಸ್ಟ್ ಬೇಬಿ ಆದಮೇಲೆ ನಮಗೆ, ನನ್ನ ಮದುವೆ ಆಗಿ ಆಲ್ಮೋಸ್ಟ್ 13 ಇಯರ್ಸ್ ಆಯಿತು. ನಾವು ಆಲ್ಮೋಸ್ಟ್ 2 ಇಯರ್ಸ್ ಪ್ಲ್ಯಾನ್ ಮಾಡಿದ್ವಿ ಮುಂಚೆನೆ, 2 ಇಯರ್ಸ್ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅಂತ. ಹಾಗೆ 2 ಇಯರ್ಸ್ ಆದಮೇಲೆ ನನ್ನ ಮಗ ಹುಟ್ಟ, ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ ಒಂದು 5 ಇಯರ್ಸ್ ಆದರೂ ಗ್ಯಾಪ್ ತೊಗೊಳ್ಳೋಣ, 5 to 6 ಇಯರ್ಸ್ ಅಂತ. ಯಾಕೆಂದರೆ ನಾವು ಒಂದು ಸ್ವಲ್ಪ ನಮ್ಮ ಕೆರಿಯರ್ ಮೇಲೇನು ಫೋಕಸ್ ಮಾಡ್ತಿದ್ವಿ, ನಮ್ಮದು ಬಿಸ್ನೆಸ್ ಇದ್ದೀವಿ, ಅದೊಂದು ಸ್ವಲ್ಪ ಡೆವಲಪ್ ಮಾಡೋಣ ಅನ್ನೋ ಥರ ಇಬ್ಬರದ್ದು ಪ್ಲ್ಯಾನ್ ಇತ್ತು. ಹಾಗೆ ಒಂದು 5 ಇಯರ್ಸ್ ಗ್ಯಾಪ್ ತೊಗೊಳ್ಳೋಣ, ಯಾಕೆಂದರೆ ನನಗೂ ಬೇಗ ಏಜ್ ತುಂಬ ಕಡಿಮೆ, ಬೇಗ 20 ಇಯರ್ಸ್ಗೆಲ್ಲ ಮದುವೆ ಆಗಿತ್ತು. ಹಸ್ಬೆಂಡ್ಗೂ 26 ಇಯರ್ಸ್ ಅಷ್ಟೇ ಇತ್ತು ಅವ್ರ ಮದುವೆ ಆದಾಗೂ. ಸ್ವಲ್ಪ ಗ್ಯಾಪ್ ತೊಗೊಳ್ಳೋಣ, ಆಮೇಲೆ ಒಂದು 5 ಇಯರ್ಸ್ ಮಗು ದೊಡ್ಡದಾಗಲಿ, ಅವನಿಗೆ ಎಲ್ಲ ಪ್ರೀತಿ ಕೊಡೋಣ, ಆಮೇಲೆ ಒಂದು 5 ಇಯರ್ಸ್ ಆದಮೇಲೆ ನಾವು ಮಾಡ್ಕೊಳ್ಳೋಣ ಅನ್ನೋ ಥರ ಪ್ಲ್ಯಾನ್ನ ಮಾಡಿದ್ವಿ. ಬಟ್ ಅದೇನಾಯಿತು, 5 ಇಯರ್ಸ್ ಗ್ಯಾಪ್ ಆಯಿತು, ಅದಾದಮೇಲೆ ಲಾಕ್ ಕರೋನಾ ಬಂತು, ಅದಾದ್ಮೇಲೆ ಮನೆ ಕನ್ಸ್ಟ್ರಕ್ಷನ್ನು, ಹಿಂಗೆ ಒಂದೊಂದೇ ಆಗಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತು. ಫಸ್ಟ್ ನಾನು ಹೇಳೋದು, ನಂತರ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಇಷ್ಟೊಂದು ಗ್ಯಾಪ್ ತೊಗೊಳೋದು ಅಷ್ಟು ಒಳ್ಳೆಯದಲ್ಲ. ಪರ್ಸ್ನಲಾಗಿ ಹೇಳಬೇಕಂದ್ರೆ ಫ್ಯಾನ್ ಆಗ್ತೀನಿ, ಇಷ್ಟೊಂದು ಗ್ಯಾಪ್ ತೊಗೊಳೋದು ಅಷ್ಟು ಸೇಫ್ ಅಲ್ಲ. ಅಷ್ಟು ಈಸಿಯಾಗಿ ಬೇಗ ಕನ್ಸೀವ್ ಆಗೋಕ್ಕಾಗಲ್ಲ ತುಂಬ ಗ್ಯಾಪ್ ತೊಗೊಂಡಾಗ. ಸೊ ನಾನು ತುಂಬ ಜನ ಕೇಳೋದಿಷ್ಟೇ, ನಾವಂತೂ ಮಾಡಿಬಿಟ್ಟಿದ್ದೀವಿ ತಪ್ಪನ್ನ. 4 ಇಯರ್ಸ್ 5 ಇಯರ್ಸ್ ನಾರ್ಮಲ್ ಏನೂ ಆಗೋದಿಲ್ಲ, ನಮ್ದು ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಬಂತು. ಮಕ್ಕಳ ಮಧ್ಯೆ ಇರುವಂಥ ಬಾಂಡಿಂಗ್ನ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಮಕ್ಕಳು 4 ಇಯರ್ಸ್ 5 ಇಯರ್ಸ್ ಇರುವಾಗ ಆ ಮಕ್ಕಳ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ನನಗೆ ಗೊತ್ತಿರೋ ಮಟ್ಟಿಗೆ. ಇವಾಗ ಏನಾಗುತ್ತೆ ಗೊತ್ತಿಲ್ಲ, ಬಟ್ ನನ್ನ ಮಗನಿಗೆ ತುಂಬ ಮೆಚ್ಯೂರಿಟಿ ಇರೋದ್ರಿಂದ ಅವ್ನು ಸ್ವಲ್ಪ ಮೆಚ್ಯೂರಾಗಿ ಥಿಂಕ್ ಮಾಡೋದ್ರಿಂದ ಚೆನ್ನಾಗಿ ನೋಡ್ಕೋತಾನೆ, ಬೇಬಿನ ಕೇರ್ ಮಾಡ್ತಾನೆ ಅಂತ ನಾನು ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ನಾನು ಹೇಳೋದು ಇಷ್ಟೇ, ನೀವು ಪ್ಲ್ಯಾನ್ ಮಾಡ್ತಿದ್ದೀರಿ ಅಂದರೆ 4 ಇಯರ್ಸ್ 5 ಇಯರ್ಸ್ ಸಾಕು, 3 ಇಯರ್ಸ್ ಆ್ಯಕ್ಚುಲಿ ಎಲ್ಲರೂ ಹೇಳೋದು 3 ಇಯರ್ಸ್, 3 ಇಯರ್ಸ್ ಆದಮೇಲೆ ಮಗು ಮಾಡಿಕೊಡಿ ಅಂತ. ನಿಮ್ಗೆ ಹಂಗೂ ಬೇಕು ಅಂದರೆ 4 ಇಯರ್ಸ್ 5 ಇಯರ್ಸ್ ಬಿಟ್ಕೊಂಡು ಆರಾಮಾಗಿ ಒಂದು ಮಗು ಮಾಡ್ಕೊಂಬಿಡಿ, ತಲೆನೋವು ಇರಲ್ಲ. ಸೊ ನಾವು ಸ್ವಲ್ಪ ನನಗೆ ಇಷ್ಟ ಇತ್ತು, ನಾನು ಹೇಳ್ತಿದ್ದೆ ಹಸ್ಬೆಂಡ್ಗೆ, ಬಟ್ ನೋಡೋಣ ನೋಡೋಣ ಅನ್ನೋ ಥರ ಹಿಂಗೆ ಒಂದೊಂದೇ ಆಗಿ ಡಿಲೇ ಆಗ್ಬಿಡ್ತು ನಮಗೆ. ಸೊ ಹೀಗೆ ನಂದು ಒಂದು ಹೆಲ್ತ್ ಪ್ರಾಬ್ಲಮ್, ಮತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ಮಾಡ್ಕೊಳ್ಳೋಣ ಅಂತ 1 ಇಯರ್ ಬ್ಯಾಕೆ ನಾವು ಪ್ಲ್ಯಾನ್ ಮಾಡಿದ್ದು. ನಾನು ಆಲ್ರೆಡಿ ಅದನ್ನ ವೀಡಿಯೋನು ಶೇರ್ ಮಾಡಿದೆ. ಸೊ ಅವಾಗ ನಾನು ಡಾಕ್ಟರ್ ಕೂಡ ವಿಸಿಟ್ ಮಾಡಿದೆ, ಏನು ಮಾಡ್ಬೋದಾ, ಏನು ಹೆಂಗೆ, ಅದೇ ಇಷ್ಟೊಂದು ಲಾಂಗ್ ಗ್ಯಾಪ್ ಆಗಿದೆಲ್ಲ ಪ್ರಾಬ್ಲಮ್ ಏನಾಗಲ್ವಾ ಮಗುಗೆ ಅಂತ ಅಂದ್ಬಿಟ್ಟು ನಂದು ಒಂದಷ್ಟು ಬ್ಲಡ್ ಟೆಸ್ಟ್ಗಳು ಎಲ್ಲ ಕೂಡ ಮಾಡಿಸಿದೆ. ಸೊ ಎಲ್ಲ ನಾರ್ಮಲ್ ಇತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ನನ್ನ ಪ್ರಾಬ್ಲಮ್ ಬಂದು ಪೊಟ್ಯಾಷಿಯಮ್ದು, ಏನು ಹೇಳಿದೆ ನಿಮ್ಗೆ ಆಲ್ರೆಡಿ, ನನಗೆ ಪೊಟ್ಯಾಷಿಯಮ್ ಕಡಿಮೆ, ಫುಲ್ ಲೋ ಆಗಿಬಿಡ್ತಿದ್ದು ಪೊಟ್ಯಾಷಿಯಮ್. ನಂಗೆ ಪೊಟ್ಯಾಷಿಯಮ್ ಲೋ ಆದಾಗ ಸಿರಪ್ ಕೊಡ್ ತಗೋತಾ ಇದೆ ಪಾರ್ಟ್ಲೋರ್ ಅಂತ, ಅದು ಡೈಲಿ 3 ಟೈಮ್ಸ್ ತೊಗೊಳ್ಳೇಬೇಕಿತ್ತು. ಇದಂದರೆ ಫುಲ್ ಕಾಲು ಪೇಯ್ನ್ ಬರ್ತಿತ್ತು, ಓಡಾಡೋವಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಅದು ಏನು ಹೇಳ್ತೀವಿ ಮಸಲ್ ಕ್ಯಾಚ್ ಆಗುತ್ತಲ್ಲ ಆ ಥರ ಆಗ್ತಿತ್ತು.
ನನಗೆ ಒಂದು ಇಂಟೆನ್ಷನ್ ಇದ್ದಿದ್ದು, ನಾ ಸಿರಪ್ ಕುಡಿಯೋದ್ರಿಂದ ಒಳಗಿರೋ ಹೊಟ್ಟೆ ಒಳಗೆ ಬೇಬಿ ಇದ್ರೆ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಅದಕ್ಕೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ ಅನ್ನೋ ಥರ ನನಗೆ ಇತ್ತು. ಬಟ್ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ, ಬಟ್ ಯಾಕೆ ರಿಸ್ಕ್ ತಗೋತೀಯಾ, ಇದಕ್ಕೊಂದು ಸೊಲ್ಯೂಷನ್ ತೊಗೊಂಬಿಡು, ಆಮೇಲೆ ಟ್ರೈ ಮಾಡೋಣ ಅಂತ ನನ್ನ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರು. ಸರಿ, ಓಕೆ, ಡನ್. ಅದಕ್ಕೂ ಮುಂಚೆ ನಾನು ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ ತುಂಬ ಕಡೆ ಓಡಾಡಿದ್ದೆ, ಬಟ್ ಅದು ಯಾವುದಕ್ಕೂ ನನಗೆ ರಿಸಲ್ಟ್ ಸಿಕ್ಕಲೇ ಇಲ್ಲ. ಅದೇನೋ ಗೊತ್ತಿಲ್ಲ, ದೇವ್ರ ದಯೆ, ಈ ಬೇಬಿ ಪ್ಲಾನಿಂದ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕೋ ಥರ ಆಯಿತು. ಅದೆಲ್ಲ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಒಂದು ಎಂಡೋಕ್ರಾಲಜಿಸ್ಟ್ನ ಮೀಟ್ ಮಾಡಿದಿರ್ಬೋದು, ಅದು ಗೊತ್ತಾಗಲೇ ಇಲ್ಲ ಎಷ್ಟೋ ಟೆಸ್ಟ್ಗಳನ್ನ ಮಾಡಿ ಲಾಸ್ಟಿಗೆ ಗೊತ್ತಾಯಿತು ಅಡ್ರಿನಲ್ ಗ್ಲ್ಯಾಂಡ್ ಸ್ವಲ್ಪ ಸೈಜ್ ದೊಡ್ಡದಾಗಿದೆ, ಅದಕ್ಕೆ ಹಾರ್ಮೋನ್ ರಿಲೀಸ್ ಆಗ್ತಿರೋದ್ರಿಂದ ಪೊಟ್ಯಾಷಿಯಂ ಕಡಿಮೆ ಆಗ್ತಿದೆ ಅಂತ. ಅದನ್ನು ರಿಮೂವ್ ಮಾಡಿದ್ಮೇಲೆ ಸರ್ಜರಿ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಸರ್ಜರಿ ಮಾಡಿದಾದಮೇಲೆ ಒಂದು ಸರ್ಜರಿ ಆದಮೇಲೆ ಮನುಷ್ಯ ರಿಕವರ್ ಆಗೋಕ್ಕೆ ಮಿನಿಮಮ್ ಅಂದರೂ 7-8 months ಬೇಕು ನನ್ನ ಪ್ರಕಾರ. ಒಂದು ಬೇಬಿಗೆ ನಾವು ರೆಡಿ ಆಗ್ತಿದ್ದೀವಿ ಅಂದಾಗ ನಮ್ಮ ಬಾಡಿ ಆರಾಮಾಗಿರಬೇಕು, ಅದು ನನ್ನ ಇಂಟೆನ್ಷನ್ ಆಗಿದ್ದು. ನಾವು ಆಲ್ಮೋಸ್ಟ್ 8-9 months ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಅದಾದಮೇಲೆ ನಾವು ಟ್ರೈ ಮಾಡಿದಂಥದ್ದು, ನಾವೊಂದು 3-4 months ಅಂತೂ ಟ್ರೈ ಮಾಡಿದ್ವಿ, 4-5 months ಟ್ರೈ ಮಾಡಿದ್ವಿ. ಸೊ ಪ್ರತಿ ಸತಿ ನೆಗೆಟಿವ್ ಬಂದಾಗ ಒಂಥರ ಫೀಲ್ ಆಗ್ತಾನೆ ಇರುತ್ತೆ. ಬಟ್ ನಾನು ಹೇಳೋದು ಇಷ್ಟೇ, ತುಂಬ ಸ್ಟ್ರಾಂಗ್ ಆಗಿರಿ. ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಟಿಪ್ಸ್ ಹೇಳೋದಂದರೆ, ಫಸ್ಟು ಮೈಂಡ್ಗೆ ತುಂಬ ಕೆಲಸ ಕೊಡಬೇಡಿ, ಸ್ಟ್ರೆಸ್ ಜಾಸ್ತಿ ಮಾಡ್ಕೋಬಿಡಿ, ತುಂಬ ಕಾಮಾಗಿರಿ. ಆಗಿಲ್ಲ 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 ಅಂತ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಟ್ರೈ ಮಾಡ್ತಿರ್ತೀರಾ, ಒಂದು ಸಿಂಗಲ್ ಲೈನ್ ಬಂದಾಗ ಎಷ್ಟು ಪೇಯ್ನ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ, ಸುಮ್ಮ ಸುಮ್ಮನೆ ಇವಾಗ ನಮ್ಮ ಪೀರಿಯಡ್ ಮಿಸ್ಸೇ ಆಗಿರಲ್ಲ, ಕರೆಕ್ಟಾಗಿ 30th ಇದೆ, 31st ನಾವು ರೆಸ್ಟ್ ಮಾಡಿಬಿಡು, ಇದನ್ನೆಲ್ಲ ಮಾಡೋಕೆ ಹೋಗ್ಬಿಡಿ, ತುಂಬ ಹರ್ಟ್ ಆಗುತ್ತೆ. ಸೊ ನಾನು ಹೇಳೋದೇನಂದರೆ, ಪೀರಿಯಡ್ಸ್ ಮಿಸ್ ಆದಮೇಲೆ 10 days ಇಲ್ಲ 8 days ಆದರೂ ಬಿಟ್ಟು ನೀವು ಟೆಸ್ಟ್ ಮಾಡಿ. ಸೊ ಆವಾಗ ನಿಮಗೆ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ಟೆನ್ಷನ್ ಆಗೋದಾಗಲಿ, ಬೇಜಾರಾಗೋದಾಗಲಿ ಅದೆಲ್ಲ ಆಗೋದಿಲ್ಲ. ಮತ್ತು ಎವ್ರಿ ಮಂತ್ ನಾವು ಟ್ರೈ ನಾನು ಹೇಳೋದು ಹೆಂಗೆ ಗೊತ್ತಾ, ನಾನು ಇವಾಗ ಎಲ್ಲ ನಾನು ತುಂಬ ಜನ ಕೇಳಿರೋದು ಅಷ್ಟೇ, ನನಗಾಗಿದ್ದು ಅಷ್ಟೇ. ನಾವು ಟ್ರೈ ಮಾಡಿ ಮಾಡಿ ಅದು ನೆಗೆಟಿವ್ ಬಂದಮೇಲೆ ಅಯ್ಯೋ ಏನೋ ಆಗಲಿ ಬಿಡು ಅಂತ ಬಿಟ್ಟಾಗೆ ಅದು ಪಾಸಿಟಿವ್ ಬರೋದು. ಸೊ ಅದನ್ನು ಮಾಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಜನ ಏನೋ ಮಾತಾಡ್ತಾರೆ ಏನೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಮಾತಾಡೋ ಜನ ಎಲ್ಲರೂ ಕೆಟ್ಟದಾಗೆ ಮಾತಾಡಲ್ಲ, ನಿಮ್ಮೆಲ್ಲರ ಪ್ರೀತಿಗೂ ಕೇಳ್ಬೋದು ಇನ್ನೂ ಮಗುವಾಗಿಲ್ವ ಅಂತ. ಅದನ್ನು ನೀವು ನೆಗೆಟಿವ್ ಆಗಿ ತೊಗೊಬಾರ್ದು ಅಷ್ಟೇ. ನನಗೂ ತುಂಬ ಜನ ಹೇಳಿದ್ದಾರೆ, 10 years ಆಯಿತು, ಎಷ್ಟು ಮಗುಂದು ದೊಡ್ಡವರಾದ, ಇನ್ಯಾವಾಗಮ್ಮ ನಿಮ್ಮ ಮಗು ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ ತುಂಬ ಜನ. ಮಗು ನಿಮ್ಮ ಕೈಲಿ ನೋಡ್ಕೊಳಕ್ಕಾಗಾರೆ, ದೊಡ್ಡವರು ಇದ್ದಾರೆ ನೋಡ್ಕೋತಾರೆ, ಮಾಡ್ಕೊಳ್ಳಿ, ಇಷ್ಟೊಂದೆಲ್ಲ ಇದೆ, ಯಾರು ನೋಡ್ಕೋಬೇಕು, ಒಂದು ಮಗು ಸಾಕಾ, ಒಂದು ಮಗು ಮಗು ಅಲ್ಲ, ಇನ್ನು ತುಂಬ ಜನ ಹೇಳಿದ್ದಾರೆ. ಅದೆಲ್ಲ ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೊಳ್ಳಲ್ಲ, ಅವರೆಲ್ಲ ಹೇಳೋದು ನಮ್ಮ ಒಳ್ಳೇದಕ್ಕಿರೆ. ನಾವು ಅನ್ ಹಂಗೆ ತೊಗೋಬೇಕು, ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ. ನಾನು ಯಾವತ್ತೂ ತಲೆನೇ ಕೆಡಿಸ್ಕೊಂಡಿಲ್ಲ, ಅದಕ್ಕೆಲ್ಲನೂ ಕೂಡ ಹೇಳೋದೆಲ್ಲ ಪಾಸಿಟಿವ್ ಆಗಿ ಇರುತ್ತೆ. ನಾವು ಥಿಂಕ್ ಮಾಡಿದ್ರೆ ನಾವು ಎಲ್ಲದನ್ನೂ ಕೂಡ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗೋಗುತ್ತೆ. ಯಾವುದನ್ನು ಕೂಡ ನೆಗೆಟಿವ್ ಥಿಂಗ್ಸ್ ಬೇಡ, ಆದಷ್ಟು ಪಾಸಿಟಿವ್ ಆಗಿರಿ. ಮೈಂಡ್ನ ಆದಷ್ಟು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಕೈಲಿ ಆಗ್ತಾಯಿಲ್ಲ, ಸ್ಟ್ರೆಸ್ ಜಾಸ್ತಿ ಇದೆ ಅಂದರೆ ಮೆಡಿಟೇಷನ್ ಮಾಡಿ ಇಲ್ಲ ಯೋಗ ಮಾಡಿ, ಕಾಮಾಗಿರುವಂಥ ಮ್ಯೂಸಿಕ್ಗಳನ್ನ ಕೇಳಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನೀವು ಪದೇ ಪದೇ ಇವಾಗ ಏನಾಗಿದೆ ಅದನ್ನ ಬಗ್ಗೆನೇ ಸ್ಕ್ರಾಲ್ ಮಾಡ್ತಾ ಇರೋದು, ಅದನ್ನೇ ನೋಡ್ತಾ ಇರೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ತುಂಬ ಬೇಜಾರಾಗೋದಂದರೆ, ತುಂಬ ಜನ ಕಮೆಂಟ್ಸ್ ಮಾಡಿದರು ನನಗೆ, ಎಷ್ಟೆಷ್ಟು ವರ್ಷಗಳ ವೆಯ್ಟ್ ಮಾಡಿ ಆಗಿಲ್ಲ ಅಂದಾಗ ನೋವಂತೂ ಪಕ್ಕ ಇದ್ದೇ ಇರುತ್ತೆ, ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಪೇಷನ್ಸ್ ಆಗಿರಿ, ದೇವರನ್ನ ನಂಬಿ ಮೇನ್ ಹೇಳ್ತೀನಿ ಅದ್ರ ಬಗ್ಗೆನೂ ಕೂಡ. ಅದಾದಮೇಲೆ ನೆಕ್ಸ್ಟ್ ಟಿಪ್ಸ್, ಓವ್ಯುಲೇಷನ್ ಅಂದರೆ ನಮ್ಮ ಪೀರಿಯಡ್ಸ್ ಸೈಕಲನ್ನು ಚೆನ್ನಾಗಿ ಟ್ರ್ಯಾಕ್ ಮಾಡಿ. ಪೀರಿಯಡ್ಸ್ ಆದಮೇಲೆ 5 days ಇಂದ 16th day ಟ್ರೈ ಮಾಡಿ. ಓವ್ಯುಲೇಷನ್ ಆಗುತ್ತೆ ಅವತ್ತು, ಎಗ್ ರಿಲೀಸ್ ಆಗುತ್ತೆ 5th day ಸಿಕ್ಸ್ಟೀನ್ತ್ ಡೇವರೆಗೂ ಎಗ್ ರಿಲೀಸ್ ಆಗುತ್ತೆ. ಸೊ ಓವ್ಯುಲೇಷನ್ ಡೇ ಇರೋವಾಗ ಸೇರಿದಾಗ ಈಸಿಯಾಗಿ ಆಗೋ ಚಾನ್ಸಸ್, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಟ್ರೈ ಮಾಡಿ, ಅದು ಸಿಂಪಲ್ ಆಗಿರುತ್ತೆ. ನಾನು ಕೂಡ ಅದನ್ನೇ ಟ್ರೈ ಮಾಡಿದ್ದು. ನಾನು ತುಂಬ, ನಾನು ಇಷ್ಟು ದಿವಸ ಏನು ಹೇಳಿದೆ, ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ, ನಾನು ಫಸ್ಟ್ ಪ್ರೆಗ್ನೆನ್ಸಿ ಇರ್ಬೋದು. ಅದಾದರೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ, 10 years ನಾವು ಬೇಬಿ ಬೇಡ ಅಂತ ಪ್ಲ್ಯಾನ್ ಮಾಡಿದ್ರು ಕೂಡ ನಾನು ಯಾವುದೇ ರೀತಿ ಮೆಡಿಸನ್ಸನ್ನ ತೊಗೊಂಡಿಲ್ಲ. ನಾವು ಪ್ಲ್ಯಾನ್ ಮಾಡಿದ್ದೀನೇ. ಓವ್ಯುಲೇಷನ್ ಡೇ ಏನಿರುತ್ತಲ್ಲ, ಅದನ್ನು ಮಿಸ್ ಮಾಡಿ ನಾವು ಸೇರಿದಾಗ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಆ ಥರ. ಬಟ್ ಪ್ರೆಗ್ನೆನ್ಸಿ ಆಗಬೇಕು ಅಂತ ಇರುವಾಗ ನಾವು ಆ ದಿನ ಸೇರಬೇಕು, ಅದು ಬೆಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ನಾವು ಟ್ರೈ ಮಾಡ್ತಾ ಇದೀವಿ ಬೇಬಿನ ಅಂದಾಗ, ತಕ್ಷಣ ಏನಾದರೂ ಸೇರಿದಾಗ ಯೂರಿನ್ ಪಾಸ್ ಮಾಡಬಾರ್ದು ಅಂತ ಹೇಳ್ತಾರೆ. ತಕ್ಷಣಕ್ಕೆ ಸ್ವಲ್ಪ ಹೊತ್ತು
ಸ್ಟ್ರೈಟಾಗಿ ಮಲಗಿಬಿಟ್ಟು ಆಮೇಲೆ ನೀವು ಒಂದು 10-15 minutes ಬಿಟ್ಕೊಂಡು ಯೂರಿನ್ ಪಾಸ್ ಮಾಡ್ಬೋದು, ಅದು ಕೂಡ ಒಂದು ಟಿಪ್ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮಗೆ ಈ ಅಂದರೆ ನೀವು ಬೇಬಿ ಟ್ರೈ ಮಾಡೋಕ್ಕೆ ಒಂದು 2-3 months ಟ್ರೈ ಮಾಡ್ತಿದ್ದೀರ ಅನ್ನೋಕ್ಕೂ ಮುಂಚೆನೆ ಒಂದು ಡಾಕ್ಟರ್ ವಿಸಿಟ್ ಮಾಡಿ, ಒಂದು ನಾರ್ಮಲ್ ಚೆಕಪ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಿದರೆ ಎಲ್ಲ ನಾರ್ಮಲ್ ಇದೆಯಾ ಏನು ಅಂತ. ನೀವು ಇವಾಗ ತಾನೇ ಮದುವೆ ಆಗಿದ್ದೀರಾ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಬಟ್ ಒಂದು 4-5 years ಗ್ಯಾಪ್ ಕೊಟ್ಟಿದ್ದೀರಾ ಅಂತಂದಾಗ ಒಂದು ಟೆಸ್ಟ್ ಮಾಡಿಸ್ಬಿಡಿ. ಯಾಕಂದರೆ ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಈಗ ಥೈರಾಯ್ಡ್ ಇಶ್ಯೂಸ್ ಈ ಥರದ್ದೆಲ್ಲ ಇದ್ದರೆ ಅದನ್ನೆಲ್ಲ ನಾರ್ಮಲ್ ಮಾಡಿ ಆಮೇಲೆ ಬೇಬಿ ಪ್ಲಾನ್ ಮಾಡೋದ್ರಿಂದ ಬೇಬಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಇಲ್ಲಾಂದರೆ ಸಡನ್ ಆಗಿ ಅಬಾರ್ಷನ್ಸ್ ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೊಂದನ್ನು ಕೇರ್ ಮಾಡಿ. ಅದಾದಮೇಲೆ ನೀವು ಟ್ರೈ ಮಾಡ್ತಾ ಇದ್ದೀವಿ, ಒಂದು 3-4 months ಆಯಿತು, 6 months ಆಯಿತು, ಆಗ್ತಾಯಿಲ್ಲ, ತಲೆ ಕೆಡಿಸ್ಕೋಬೇಡಿ. ಒಂದು ವರ್ಷ ಟ್ರೈ ಮಾಡಿ. ನನಗೆ ಗೊತ್ತಿರೋ ಮಟ್ಟಿಗೆ 30 years ತನಕ ನೀವು 30 ವರ್ಷದ ಒಳಗಿದ್ದರೆ 1 year 12 cycles 12 ತಿಂಗಳ ಸೈಕಲ್ನ ನೀವು ಮಿಸ್ ಮಾಡಿಕೊಂಡು ಕೂಡ ಮಗು ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಡಾಕ್ಟರ್ಸ್ ಹೇಳೋದು ಅಷ್ಟೇ, 1 year ಟ್ರೈ ಮಾಡಿ, 30 years ಒಳಗಡೆ ಇದ್ದೀರಾ ಅಂದರೆ 1 year ಫುಲ್ ಟ್ರೈ ಮಾಡಿ ಆಗಿಲ್ಲ ಅಂತಂದರೆ ನೀವು ಡಾಕ್ಟರ್ನ ತೋರಿಸ್ಬೇಕಾಗುತ್ತೆ. ಇಲ್ಲ ನೀವು 30 years ಮೇಲೆ ಇದ್ದೀರಾ ಅಂತಂದರೆ ಒಂದು 6 months ಟ್ರೈ ಮಾಡಿ ಆಗಿಲ್ಲ ಅಂದರೆ ಡಾಕ್ಟರ್ಸ್ ಹತ್ರ ಹೋಗಿ. ಅದು ನಾನು ಹೇಳೋವಂಥದ್ದು. ಇಲ್ಲ ನಮ್ಮ ಕೈಲಿ ತಡೆಯೋಕ್ಕೆ ಆಗಲ್ಲ ಅಂದರೆ ಫಸ್ಟು ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು. ತುಂಬ ಥರ ಡಾಕ್ಟರ್ಸ್ ಇದ್ದಾರೆ, ತುಂಬ ಥರ ಟ್ರೀಟ್ಮೆಂಟ್ಸ್ ಇದೆ. ಇವಾಗ ಏನಕ್ಕೂ ತಲೆ ಕೆಡಿಸ್ಕೋಬೇಡಿ, ಇಲ್ಲ ನಮಗೇನೋ ಪ್ರಾಬ್ಲಮ್ ಇದೆ, ಎಷ್ಟೆಲ್ಲ ಬಂದಿದೆ IVF ಇದೆಲ್ಲ, ಅದರಲ್ಲಿ ಯಾವುದೋ ಒಂದು ಮಗು ಆಗುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದು ನೆಕ್ಸ್ಟ್ ನಾನು ಹೇಳೋದು ಅಂದರೆ ಅದೊಂದು ಟಿಪ್ಪು. ಹಾಗೆ ತುಂಬ ಜನ ಹೇಳ್ತಾರೆ ತಲೆ ಸ್ನಾನ ಮಾಡಬಾರ್ದು ನಾವು ಓವ್ಯುಲೇಷನ್ ಡೇ ಇರುವಾಗ, ಅದೆಲ್ಲ ಅದೆಲ್ಲ ಸುಳ್ಳು, ಅದೆಲ್ಲ ಯಾವುದು ಕೂಡ ವರ್ಕೌಟ್ ಆಗಲ್ಲ. ನಾನು ಟ್ರೈ ಮಾಡಿಲ್ಲ, ಅದೆಲ್ಲ ಸುಳ್ಳು ಕೂಡ. ಅದೆಲ್ಲ ನೀವು ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅದರದ್ದೆಲ್ಲ ಉಚ್ಚುಚ್ಚ ಕೆಲಸಗಳು ಏನು ಮಾಡಬೇಡಿ. ಮತ್ತು ಈ ಬ್ಲ್ಯಾಕ್ ಗ್ರೇಪ್ಸ್ ಬರುತ್ತೆ ನೋಡಿ, ಅದನ್ನ ನೆನೆಸ್ಬಿಟ್ಟು ರಾತ್ರಿ ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ನಮ್ಮ ಒಂದು ಹ್ಯುಮಿಡಿಟಿನ ಜಾಸ್ತಿ ಮಾಡುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಅಂತ ಹೇಳ್ತಾರೆ. ಸೊ ಅದೊಂದನ್ನು ಮಾಡ್ತಿದ್ದೆ ನಾನು, ಬರೀ ಪ್ರೆಗ್ನೆನ್ಸಿಗೆ ಅಂತಲ್ಲ, ಒಂದು ಹೆಲ್ತಿಯಾಗಿ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಹೆಲ್ತಿಯಾಗಿರೋಕ್ಕೆ ಟ್ರೈ ಮಾಡಿ. ಪಿಜ್ಜಾ, ಬರ್ಗರು, ಈ ಆಯಿಲ್ ಐಟಮ್ಸು ಈ ಥರದ್ದನ್ನೆಲ್ಲ ಆದಷ್ಟು ಕಂಟ್ರೋಲ್ ಮಾಡಿ. ಮೇನ್ ನಾನಂತೂ ಅದನ್ನೊಂದು ಸ್ವಲ್ಪ ಫಾಲೋ ಮಾಡಿದ್ದೆ, ನನಗೆ ಅಷ್ಟೊಂದು ಇಷ್ಟನೂ ಆಗಲ್ಲ ಔಟ್ಸೈಡು, ಬಟ್ ಆದಷ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹೆಲ್ತಿಯಾಗಿದ್ದರೆ ಬೇಬಿ ಹೆಲ್ತಿಯಾಗಿರತ್ತೆ. ಇದೊಂದು. ಮತ್ತು ದೇವಸ್ಥಾನದ ಬಗ್ಗೆ ಕೇಳ್ತಾ ಇದ್ದೀನಿ, ನನಗೆ ನಾನು ಇಷ್ಟೇ ಫಾಲೋ ಮಾಡಿದ್ದು ಅದಕ್ಕೆ ಇಷ್ಟನೇ ಹೇಳಿದ್ದೀನಿ, ಏನಾದ್ರು ನೆನಪು ಬಂದರೆ ಆಮೇಲೆ ಹೇಳ್ತೀನಿ. ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಗಂಗಮ್ಮ ದೇವಸ್ಥಾನ. ಇದು ಬಂದು ಚಿಕ್ಕಬಳ್ಳಾಪುರಿಂದ ಗೌರಿಬಿದನೂರಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ, ಮುರುಘಾನ್ಕುಂಟೆ ಅಂತ ಗಂಗಮ್ಮ ದೇವಸ್ಥಾನ. ಇದು ಬರೀ ಮಂಡೆ ಮಾತ್ರ ತೆಗ್ದಿರುತ್ತೆ, ಬೇರೆ ಯಾವುದೇ ದಿವಸ ತೆಗ್ದಿರಲ್ಲ. ನೀವು ಗೂಗಲ್ ಮಾಡಿ ಮುರುಘಾನ್ಕುಂಟೆ ಟೆಂಪಲ್ ಅಂತ ಹಾಕಿದ್ರೆ ಫುಲ್ ಹಿಸ್ಟ್ರಿ ಬಂದ್ಬಿಡುತ್ತೆ. ನನಗೆ ಒಂಥರ ಏನು ಹೇಳ್ತೀವಿ ಗೊತ್ತಿಲ್ಲ, ಒಂದು ಪಾಸಿಟಿವ್ ಫೀಲ್. ನನಗೆ ದೇವರಂದ್ರೆ ತುಂಬ ಇಷ್ಟ, ನಾನು ತುಂಬ ನಂಬ್ತೀನಿ. ನಂಗೆ ತುಂಬ ಜನ ಕೂಡ ಹೇಳಿದ್ದೀರಾ, ನಂಗೆ ಕಾಮೆಂಟಲ್ಲೂ ಹೇಳಿದ್ದೀರಾ, ನಂಗೆ ಅಲ್ಲೋದ್ಮೇಲೆ ಮಗು ಆಯಿತು ಅಂತ. ನನಗೂ ತುಂಬ ಜನ ಹೇಳಿದ್ದಾರೆ ಅಲ್ಲೋದ್ಮೇಲೆ ಮಗು ಆಗಿದೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ನಾನೊಂದನ್ನು ಬಿಲೀವ್ ಮಾಡ್ತೀನಿ. ನಾನು ಇವತ್ತೇ ಅಂತ ಹೋಗಿಲ್ಲ, ಮಗುಗೆ ಅಂತ ಹೋಗಿಲ್ಲ, ಪ್ರತಿ ವರ್ಷ ಹೋಗ್ತೀನಿ ನಾನು. ನನಗೆ ಪೀರಿಯಡ್ಸ್ ಆದಾಗ ಬ್ಯಾಕ್ ಪೇನ್ ಬರ್ತಾ ಇತ್ತು, ಅದಕ್ಕೆ ಅಂತ ಹೋಗಿದ್ದು. ನಂಗೆ ಅದು ಕಂಟ್ರೋಲ್ ಆಯಿತು, ಅದಾದಮೇಲೆ ನಾನು ಕಂಟಿನ್ಯೂ ಮಾಡ್ತಿದ್ದೆ. ಈ ಸತಿ ಟ್ರೈ ಮಾಡ್ತಾ ಇದ್ದೆ ಅಲ್ಲ, ಅದಕ್ಕೆ ಅಮ್ಮ ಆಂಟಿ ಎಲ್ಲ ಅದರ ಒಂದು ಆಶೀರ್ವಾದ ಮಾಡಿದ್ರು ಅಲ್ಲಿ. ಸೊ ಅದಾಯಿತು ಅಂತ ಹೇಳ್ಬೋದು. ಹೋಗಿ ನಿಜ ತುಂಬ ಪವರ್ಫುಲ್ ದೇವಸ್ಥಾನ ಅದು, ಮುರುಘಾನ್ಕುಂಟೆ ಗಂಗಮ್ಮ ದೇವಸ್ಥಾನ. ನಾನು ಅದು ವಿಡಿಯೋ ಏನು ಮಾಡಿದ್ರು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಆ ವಿಡಿಯೋದನ್ನು ಕೂಡ. ಸೊ ಅಲ್ಲಿ ಏನಿಲ್ಲ, ಎವ್ರಿ ಮಂಡೆ ಹೋಗಬೇಕಾಗುತ್ತೆ ಅಲ್ಲಿ, ಎವ್ರಿ ಮಂಡೆ ಓಪನ್ ಇರುತ್ತೆ, ಬೇರೆ ಯಾವುದೇ ದಿವಸ ಓಪನ್ ಇರೋದಿಲ್ಲ. ಮತ್ತು ನಾವು ಹೋಗುವಂಥದ್ದು ಶಿವರಾತ್ರಿ ಮುಗಿದ್ಮೇಲೆ ಯುಗಾದಿ ಬರೋ ಒಳಗಡೆ ಹೋಗ್ತೀವಿ, ಬಟ್ ಎವ್ರಿ ಮಂಡೆ ಹೋಗ್ಬೋದು. ನೀವು ಅಲ್ಲಿ ಹೋಗಿ ಅಲ್ಲಿ ಕಲ್ಯಾಣ ಇರುತ್ತೆ, ಅಲ್ಲಿ ಮುಣುಗಿ ಸ್ನಾನ ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ಅಲ್ಲೊಂದಷ್ಟು ಕಲ್ಲುಗಳು ಬರುತ್ತೆ, ಕಲ್ಲನ್ನ ತೊಗೊಂಡು ಜೋಡಿಸ್ಬಿಟ್ಟು ಅಲ್ಲಿ ಸೀರೆ ಅಥವಾ ಡ್ರೆಸ್ಸು ನೀವು ಹೊಸದು ಏನು ತೊಗೊಂಡೋಗಿರ್ತೀವಿ ಬಟ್ಟೆ, ಅದನ್ನು ಅಲ್ಲಿ ಪಚ್ಚೆ ಸಾಮಾನು ಅಂತ ಹೇಳ್ತಾರೆ, ಅಲ್ಲೇ ಸಿಗುತ್ತೆ ಪೂಜೆ ಸಾಮಾನು. ಅದೆಲ್ಲ ನಿಮ್ಗೆ ಅಲ್ಲಿ ಹೋಗ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ ಹೆಂಗೆ ಮಾಡಬೇಕು ಏನು ಅಂತ, ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲಿ ಗಂಗಮ್ಮ ದೇವರಿದೆ, ಅಲ್ಲಿ ಹೋಗಿ ದೇವ್ರ ಹತ್ರ ನಿಮ್ಮ ಕೈಲಾದರೆ ಒಂದು ಸೀರೆ ದೇವಿಗೆ ಕೊಟ್ಟು ಅಥವಾ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ ಕೊಡಿ, ಕೊಟ್ಟು ಕೇಳ್ಕೊಳ್ಳಿ ಈ ಸತಿ ಒಂದು ಏನು ಅಂದ್ಕೊಂಡಿದ್ದೀರಾ ನೀವು ಮಗು ಆಗಬೇಕು ಅಂತ. ಮಗು ಆದರೆ ಬಂದು ಮುಂದಿನ ಸತಿಗೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಆರ್ಕೆ ಮಾಡ್ಕೊಳ್ಳೋದು. ಅಥವಾ ತುಂಬ ಜನ ಪ್ರತಿ ವರ್ಷ ಬರುವಂಥದ್ದು ಇರ್ಬೋದು, ಇಲ್ಲ 3 ವರ್ಷ ಬರೋದು, ಈ ಥರ ಆರ್ಕೆನ ಮಾಡ್ಕೋತಾರೆ. ಅದು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಆರ್ಕೆನ ಮಾಡಿಕೊಂಡು
ಬನ್ನಿ. ಸೊ ಹಾಗತ್ತೆ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೂಡ ಕೇಳ್ಕೊತೀನಿ ನಿಮ್ಮೆಲ್ಲರ ಪರವಾಗಿ. ಆದಷ್ಟು ಬೇಗ ಎಲ್ಲರಿಗೂ ಕೂಡ ಮಕ್ಕಳಾಗಲಿ. ನನಗೆ ಒಂದೊಂದು ಕಮೆಂಟ್ಸ್ ನೋಡೋ ನಿಜ ಬೇಜಾರಾಗ್ತಿತ್ತು. ನಾನೇ ಎಷ್ಟೋ ಸತಿ ಅನ್ಕೋತಿದ್ದೆ, ನಾನು ಅವತ್ತು ಕಮೆಂಟ್ಸ್ ಓದೋಗು ಕೂಡ ದೇವ್ರತ್ತ, ಅದಕ್ಕೆ ಎಷ್ಟು ಜನ ಇದ್ದಾರೆ ದೇವ್ರೇ ರಾಘವೇಂದ್ರ, ಎಲ್ಲರಿಗೂ ಆದಷ್ಟು ಬೇಗ ಮಕ್ಕಳಾಗಲಿ ಅಪ್ಪ ಅಂತಲೇ ನಾನು ಅವತ್ತು ಕೇಳಿಕೊಂಡೆ. ಸೊ ಇವತ್ತು ಅಂದರೆ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಬನ್ನಿ. ನೀವು ಟ್ರೈ ಮಾಡಿದ್ದೀವಿ ತುಂಬ ಆಗ್ತಿಲ್ಲ ಅಂತಂದವಾಗ ಹೋಗಿ ಸುಮ್ಮನೆ ಎಲ್ಲ ಬೇಡ. ನನಗೆ ಗೊತ್ತಿರೋ ಮಟ್ಟಕ್ಕೆ ತುಂಬ ಪಾಸಿಟಿವ್ ರಿಸಲ್ಟ್ಸ್ ಇದೆ ಅಲ್ಲಿ, ಆ ದೇವಸ್ಥಾನದಲ್ಲಿ. ನನ್ನ ಲಿಂಕ್ ಹಾಕಿದ್ದೀನಿ, ಫುಲ್ ಡೀಟೇಲ್ ಆಗಿ ನಾನು ಆ ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ ಅದರಲ್ಲಿ. ನೀವು ಗಂಗಮ್ಮ ಟೆಂಪಲ್ ಮುರುಗಾನ್ಕುಂಟೆ ಅಂತ ಹೊಡೆದ್ರೆ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಅಲ್ಲಿ ಕಲ್ಯಾಣಿಯಲ್ಲಿ ಮುಣುಗಿ ಅಲ್ಲೇ ಸ್ನಾನ ಮಾಡಬೇಕು. ತುಂಬ ಜನ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಹೋಗಲ್ಲ ಮಾಡ್ತಾರೆ, ಅದೆಲ್ಲ ಹಾಕಲ್ಲ. ಮತ್ತು ನೀವು ಏನು ಡ್ರೆಸ್ ಇಟ್ಟಿರ್ತೀರ ಅದನ್ನು ಹಾಕ್ಕೊಂಡು ಅಲ್ಲೇ ಒಂಚೂರು ಊಟ ಎಲ್ಲ ಮಾಡ್ಕೊಂಡು ಹೋಗಿರೋ ಅದನ್ನ ತಿಂದ್ಬಿಟ್ಟು ಬರೋವಂಥದ್ದು ಇಷ್ಟೇ. ಸೊ ಇದು ನನ್ನ ಪ್ಲಾನ್ ಕೊಡುವಂತಹ ಟಿಪ್ಸ್ ಇಷ್ಟೇ. ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ಆಗಿತ್ತು ಅಂದ್ಕೋತೀನಿ, ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ ಅಲ್ಲಿವರೆಗೂ. ಧನ್ಯವಾದಗಳು, ಬಾಯ್ ಬಾಯ್.